ನಮಸ್ಕಾರ ವೀಕ್ಷಕರೇ ಗೃಹಜ್ಯೋತಿ ಯೋಜನೆಯ ಸೌಲಭ್ಯದ ಲಾಭ ಬಾಡಿಗೆದಾರರು ಲೀಸ್ದಾರಿಗೂ ಕೂಡ ಸಿಗಲಿದೆ ಅಂತೇಳಿ ಸರ್ಕಾರ ಹೇಳಿದೆ ಆ ಮೂಲಕ ಯೋಜನೆಯ ಕುರಿತು ಬಂದಿದ್ದಂತಹ ಹಲವಾರು ಗೊಂದಲಗಳಿಗೆ ಸರ್ಕಾರ ತೆರೆಯನ್ನ ಇಳಿದಿದೆ ಈ ವಿಷಯದ ಕುರಿತು ಇಂದಿನ ಸಚಿವ ಕೆ ಕೆ ಜಾರ್ಜ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಸ್ವಂತ ಮನೆ ಬಾಡಿಗೆ ಮನೆ ಸರ್ಕಾರಿ ನೌಕರರು ಆದಾಯ ತೆರಿಗೆದಾರರು ಸೇರಿದಂತೆ ಯಾರಾದರೂ ಎರಡು ನೂರು ಯೂನಿಟ್ ಒಳಗೆ ವಿದ್ಯುತ್ತನ್ನ ಬಳಕೆ ಮಾಡ್ತಾ ಇದ್ರೆ ಅವರಿಗೆ ಶುಲ್ಕ ವಿನಾಯಿತಿ ದೊರೆಯಲಿದೆ ಎನ್ನುವಂತಹ ಮಾಹಿತಿಯನ್ನ ಕೆ ಕೆ ಜಾರ್ಜ್ ನೀಡಿದ್ದಾರೆ ಒಂದು ಕಟ್ಟಡಕ್ಕೆ ಒಂದೇ ಗೃಹಜ್ಯೋತಿ ಯೋಜನೆ ಎಂಬುದಾಗಿ ರಾಜ್ಯ ವಿದ್ಯುತ್ ನಿಗಮ ಹೊರಡಿಸಿದಂತಹ ಆದೇಶ ಹಲವಾರು ಮಂದಿಯಲ್ಲಿ ಗೊಂದಲವನ್ನು ಉಂಟು ಮಾಡಿತ್ತು ಈ ಗೊಂದಲದ ಕುರಿತಾಗಿ ವಿದ್ಯುತ್ ಇಲಾಖೆ ಕೂಡ ಈಗ ಸ್ಪಷ್ಟೀಕರಣವನ್ನು ನೀಡಿದೆ ಒಂದು ಮನೆಗೆ ಒಂದು ವಿದ್ಯುತ್ ಸೌಕರ್ಯ ಎಂಬರ್ಥದಲ್ಲಿ ಆದೇಶದ ಪ್ರತಿಯನ್ನ ಮುದ್ರಿಸಲಾಗಿತ್ತು ಅದು ಹಲವು ಗೊಂದಲಕ್ಕೆ ಕಾರಣ ಆಗಿತ್ತು ಅದನ್ನ ಈಗ ಸರಿಪಡಿಸಲಾಗಿದೆ ಅಂತೇಳಿ ರಾಜ್ಯ ವಿದ್ಯುತ್ ನಿಗಮ ಹೇಳಿಕೆಯನ್ನ ನೀಡಿದೆ ಈಗ ಬಾಡಿಗೆದಾರರು ಒಂದಿಷ್ಟು ನಿಟ್ಟುಸಿರು ಬಿಡುವಂತಾಗಿದೆ ಇನ್ನು ಮನೆ ಮಾಲೀಕರ ಹೆಸರಲ್ಲಿ ಹಲವಾರು ಮೀಟರ್ಗಳಿದ್ದಾಗ ಹೇಗೆ ಎನ್ನುವಂತಹ ಗೊಂದಲಕ್ಕೂ ಈಗ ಉತ್ತರ ಸಿಕ್ಕಿದೆ ಅದು ಹೇಗೆ ಅಂದರೆ ಒಬ್ಬ ವ್ಯಕ್ತಿಯು ಹಲವಾರು ಮನೆಗಳನ್ನು ಹೊಂದಿದ್ದು ತನ್ನ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ಮೀಟರ್ ಸಂಪರ್ಕಗಳನ್ನು ಪಡೆದುಕೊಂಡಿದ್ದರೆ ಅವರ ಹೆಸರಿನಲ್ಲಿಯೇ ಎಲ್ಲ ಬಾಡಿಗೆ ಮನೆಗಳ ವಿದ್ಯುತ್ ಮೀಟರ್ ಇರುತ್ತದೆ ಆ ಎಲ್ಲಾ ಮೀಟರ್ಗಳ ವಿದ್ಯುತ್ ಬಿಲ್ ಅವರ ಹೆಸರಿನಲ್ಲೇ ಬರ್ತಾ ಇರುತ್ತೆ ಮಾಲೀಕರು ವಾಸಿಸುವ ಮನೆಯಲ್ಲಿನ ಮೀಟರ್ನ ಆರ್ ನಂಬರಿಗೆ ಅವರು ಗೃಹಜ್ಯೋತಿಯ ಲಿಂಕ್ ಮಾಡಿಸಿಕೊಳ್ತಾರೆ ಇನ್ನು ಉಳಿದ ಬಾಡಿಗೆ ಮನೆಗಳಲ್ಲಿರ್ತಕ್ಕಂತಹ ಮೀಟರ್ಗಳಿಗೆ ಆಯಾ ಬಾಡಿಗೆದಾರರು ತಮ್ಮ ಬಾಡಿಗೆ ಕರಾರು ಪತ್ರವನ್ನು ಆಧಾರ್ ಕಾರ್ಡನ್ನ ವಿದ್ಯುತ್ ಸರಬರಾಜು ಮಾಡ್ತಾ ಇರ್ತಕ್ಕಂತಹ ಅಧಿಕೃತ ಕಂಪನಿಗಳು ಅಂದರೆ ಬೆಸ್ಕಾಂ ಚಸ್ಕ್ ಜೆಸ್ಕಾಂ ಮೆಸ್ಕಾಂ ಹೆಸ್ಕಾಂ ಇತ್ಯಾದಿಗಳ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡನ್ನ ಮಾಡಬೇಕು ಜೊತೆಗೆ ನಿಮಗೆ ಬಾಡಿಗೆ ನೀಡಲಾಗಿದೆ ಅಂತೇಳಿ ನಿಮ್ಮ ಮನೆಯ ಮಾಲೀಕರು ನೀಡಿರತಕ್ಕಂತಹ ಡಿಕ್ಲರೇಷನ್ ಕಾಪಿಯನ್ನು ಸಹ ಅಪ್ಲೋಡ್ ಮಾಡಬೇಕು ಡಿಕ್ಲರೇಷನ್ ಕಾಪಿ ಇಲ್ಲದೆ ಇದ್ರೆ ನೀವು ಬಾಡಿಗೆ ಇರುವಂತಹ ಮನೆಯ ವಿಳಾಸದ ಗುರುತಿನ ಚೀಟಿಯನ್ನ ಅಪ್ಲೋಡ್ ಮಾಡಬಹುದು ಅಂತೇಳಿ ಸರ್ಕಾರ ಸ್ಪಷ್ಟನೆಯನ್ನ ನೀಡಿದೆ ಇನ್ನು ಮನೆ ಮಾಲೀಕರು ಮಾಡಬೇಕಾಗಿರ್ತಕ್ಕಂತಹ ಮುಖ್ಯ ಜವಾಬ್ದಾರಿ ಏನು ಅಂದರೆ ತಾವು ಎಷ್ಟು ಮನೆಗಳನ್ನು ಬಾಡಿಗೆ ಕೊಟ್ಟಿದ್ದೇವೆ ಎನ್ನುವಂತಹ ವಿವರಗಳನ್ನು ವಿದ್ಯುತ್ ಇಲಾಖೆಗೆ ಸಲ್ಲಿಸಬೇಕು ನಮ್ಮ ಮಾಲೀಕತ್ವದಲ್ಲಿ ಇಷ್ಟು ಮನೆಗಳು ಇಂತಿಂತಹ ಪ್ರಾಂತ್ಯದಲ್ಲಿ ಬಾಡಿಗೆಯನ್ನು ಕೊಟ್ಟಿರುತ್ತೇವೆ ಅವುಗಳಿಗೆ ವಿದ್ಯುತ್ ಸಂಪರ್ಕ ಇದ್ದು ಅವುಗಳ ಆರ್ ಆರ್ ನಂಬರ್ ಈ ರೀತಿಯಾಗಿದೆ ಎನ್ನುವಂತಹ ವಿಚಾರವನ್ನ ಅವರು ಬಾಂಡ್ ಪೇಪರ್ ಮೇಲೆ ನಮೂದಿಸಿ ಅದನ್ನು ಡಿಕ್ಲೇರ್ ಮಾಡಿಕೊಂಡಿರಬೇಕು ಅಲ್ಲದೆ ಆ ಬಾಡಿಗೆ ಮನೆಗಳಿಗೆ ಸಲ್ಲಿಸಬೇಕಾಗಿರತಕ್ಕಂತಹ ಆಸ್ತಿ ತೆರಿಗೆಯನ್ನು ಕಡ್ಡಾಯವಾಗಿ ಮನೆ ಮಾಲೀಕರು ಪಾವತಿಸಿರಬೇಕು ಹಾಗಿದ್ದರೆ ಮಾತ್ರ ಬಾಡಿಗೆದಾರರಿಗೆ ಗೃಹ ಜ್ಯೋತಿ ಸೌಲಭ್ಯ ಸಿಗಲಿದೆ ಅಂತೇಳಿ ಸರ್ಕಾರ ಹೇಳಿಕೆಯನ್ನ ನೀಡಿದೆ ಇನ್ನು ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವಂತಹ ಬಾಡಿಗೆದಾರರಿಗೂ ಕೂಡ ಒಂದಿಷ್ಟು ಜವಾಬ್ದಾರಿಗಳನ್ನು ಸರ್ಕಾರ ನೀಡಿದೆ ಅದು ಏನು ಅಂತ ಹೇಳಿದ್ರೆ ನೀವೊಂದು ಬಾಡಿಗೆ ಮನೆಯಲ್ಲಿ ಇರ್ತೀರಿ ಗೃಹ ಜ್ಯೋತಿ ಸೌಲಭ್ಯಕ್ಕಾಗಿ ನಿಮ್ಮ ಮನೆಯ ಮೀಟರ್ನ ಆರ್ ಆರ್ ಸಂಖ್ಯೆಗೂ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಮನೆ ಬಾಡಿಗೆ ಕರಾರು ಪತ್ರಕ್ಕೂ ಅನ್ನ ಮಾಡಿರ್ತೀರಿ ನೀವು ಆ ಬಾಡಿಗೆ ಮನೆಯನ್ನ ಬಿಡಬೇಕಾದ ಪ್ರಸಂಗ ಬಂದಾಗ ಮರೆಯದೇ ವಿದ್ಯುತ್ ಇಲಾಖೆಗೆ ಆ ಬಗ್ಗೆ ಮಾಹಿತಿಯನ್ನು ನೀಡಬೇಕು ಆರ್ ಆರ್ ನಂಬರ್ಗೆ ಲಿಂಕ್ ಆಗಿರುವಂತಹ ಮನೆ ಬಾಡಿಗೆ ಕರಾರು ಹಾಗೂ ಆಧಾರ್ ಸಂಖ್ಯೆಗಳನ್ನು ಡಿಲೀಟ್ ಮಾಡಬೇಕು ಹಾಗೆ ಮಾಡಿದರೆ ನೀವು ಬೇರೆ ಮನೆಗೆ ಹೋದಾಗ ಹೊಸ ಮನೆಯ ಮೀಟರ್ಗೆ ಹೊಸ ಬಾಡಿಗೆ ಕರಾರು ಪತ್ರ ಹಾಗೂ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲು ಅನುಕೂಲವಾಗುತ್ತದೆ ಹಾಗೆಯೇ ಹೊಸ ಬಾಡಿಗೆ ಮನೆಗೆ ಹೋದಾಗ ಅಲ್ಲಿ ಮೊದಲಿದ್ದ ಬಾಡಿಗೆದಾರರು ಆ ಮನೆಯ ಆರ್ ಸಂಖ್ಯೆಗೆ ಅವರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಹಾಗೆ ಬಿಟ್ಟಿದ್ದರೆ ಅದನ್ನು ಬದಲಾಯಿಸಿ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಬಾಡಿಗೆ ಕರಾರು ಪತ್ರದ ಜೊತೆಗೆ ಲಿಂಕ್ ಅನ್ನು ಮಾಡಿಸಿ ಗೃಹ ಜ್ಯೋತಿಯ ಸೌಲಭ್ಯವನ್ನು ಪಡೆಯಬಹುದಾಗಿದೆ ಎಲ್ಲವನ್ನು ಸೇವಾ ಸಿಂಧು ಆ್ಯಪ್ ನಲ್ಲಿ ಮಾಡಿಸಬೇಕಾದ ಕಾರಣ ಸರ್ವರ್ ಡೌನ್ ಆಗದಂತೆ ನೋಡಿಕೊಳ್ಳುವಂತದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ ಸೈಬರ್ ಸುಲಿಗೆ ಕೊರತನಕ್ಕೆ ಅವಕಾಶವನ್ನ ನೀಡದೆ ಇದನ್ನ ನಿರ್ವಹಿಸಿದಲ್ಲಿ ಯಾವ ಅಡೆತಡೆಗಳು ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅಂದಹಾಗೆ ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸಲು ಸರ್ಕಾರ ಒಂದು ತಿಂಗಳ ಗಡುವನ್ನು ನೀಡಿದೆ ದಿನವೊಂದಕ್ಕೆ ಐದರಿಂದ ಹತ್ತು ಲಕ್ಷ ನೋಂದಣಿಗೆ ಅವಕಾಶ ಇದೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಹಾಗಾಗಿ ಗಡಿಬಿಡಿ ಮಾಡಿಕೊಳ್ಳದೆ ಗೊಂದಲ ಮಾಡಿಕೊಳ್ಳದೆ ಅರ್ಜಿ ಹಾಕೋದಕ್ಕೆ ಸಿದ್ಧರಾಗಿ